ಸಮುದಾಯ ಆರೋಗ್ಯ ಕೇಂದ್ರ ಸಾಲಿಗ್ರಾಮ ವ್ಯಾಪ್ತಿಯಲ್ಲಿ ನಮಗೆ 9 ಹಳ್ಳಿಗಳು ಬರ್ತವೆ ಸಾಲಿಗ್ರಾಮ ನಾವು ಸೇರಿದ ರೀತಿಯಲ್ಲಿ ನಿನ್ನೆ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಅನ್ನು ಮಾಡಿ ನಮ್ಮೆಲ್ಲ ವಿಕಲಚೇತನರನ್ನ ಕರೆಸಿಕೊಂಡಿದ್ದೀವಿ ಈ ದಿನ ನಮ್ಮ ಸ್ನೇಹಿತರು ಹೇಳಿದ ರೀತಿಯಲ್ಲಿ 150 ಜನಗಳಿಗೆ 100 ಜನ ವಿಕಲಚೇತನರು 50 ಜನ ಆರೋಗ್ಯದಾರರನ್ನ ಸೇರಿಸಂಗೆ 150 ಜನಗಳಿಗೆ ಇವತ್ತು ಲಸಿಕೆಯನ್ನು ಮಾಡಿ ಜೊತೆಗೆ ಅನುಮಾನಾಸ್ಪದವಾಗಿ ಅಂದ್ರೆ ಸೋಂಕು ಇರಬಹುದು ಅನ್ನೋ ಒಂದು ಅನುಮಾನ ಬಂದ್ರೆ ಅಂತವರು ಕೂಡ ನಾವಿಲ್ಲಿ ಟೆಸ್ಟ್ ಅನ್ನು ಮಾಡಿ ನಾವು ಅವರಿಗೆ ಆರೈಕೆಯನ್ನು ಮಾಡಿ ಲಸಿಕೆಯನ್ನು ಕೊಟ್ಟು ನಮ್ಮ ಸಾಲಿಗ್ರಾಮ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 100 ಜನ ವಿಕಲಚೇತನ ಮಂದಿರ ಜೊತೆಗೆ ಆರೈಕೆದಾರರು 50 ಜನ ಮಂದಿರ ಮತ್ತು 150 ಜನಕ್ಕೆ ಈ ದಿನ ಕೋವಿಡ್ 19 ಲಸಿಕೆ ಹಾಕ್ತಾ ಇದ್ದೀವಿ ಸಾಲಿಗ್ರಾಮ ತಾಲೂಕಿನ ಸಾಲಿಗ್ರಾಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯಪಡೆ ಎಲ್ಲಾ ಸದಸ್ಯರು ಸೇರಿ ಇವತ್ತು ವಿಕಲಚೇತನರಿಗೆ ಕೋವಿಡ್ ಲಸಿಕೆ ಹಾಕುವ ಮೂಲಕ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯತಾ ಇದೆ ಸುಮಾರು 100 ಮಂದಿ ನಮ್ಮಲ್ಲಿ ವಿಕಲಚೇತನರು ಇದ್ದಾರೆ ಅವರ ಜೊತೆಗೆ ಅವರ ಆರೈಕೆದಾರರಿಗೆ 50 ಜನ ಇದ್ದಾರೆ 150 ಜನಕ್ಕೆ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರ ಸಾಲಿಗ್ರಾಮ ವತಿಯಿಂದ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲಾ ಕಾರ್ಯಪಡೆ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಎಲ್ಲಾ ಸೇರಿ ಆ ವಾರ್ಡಿನಲ್ಲಿ ಸಂಬಂಧಪಟ್ಟಂತ ವಿಕಲಚೇತನರನ್ನ ಆಟೋ ಮೂಲಕ ಕರ್ಕೊಂಡು ಬಂದಿ ಇಲ್ಲಿ ಲಸಿಕೆ ಮತ್ತೆ ಟೆಸ್ಟಿಂಗ್ ಎರಡು ಕಾರ್ಯಕ್ರಮವನ್ನ ಮಾಡಿ ಯಶಸ್ವಿಯನ್ನ ಮಾಡ್ತಾ ಇದ್ದಾರೆ ಆದ್ರಿಂದ ಅವರಿಗೆಲ್ಲ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಇಷ್ಟನ್ನ ಹೇಳಕ್ಕೆ ಇಚ್ಛೆ